ಅದು ಮತ್ತೆ ಈ ಅಕ್ಕಿ ಅದು ಅದು ಸಾಮಾನ್ಯ ವಿಷಯನೇ ಬರ್ತಾ ಇದ್ದೀನಿ. ಈಗ ಗ್ಯಾಸ್ ಅಂಡ ಹಿಂದೆ ಇದೊಂದು 30 ಕೆಜಿ ಅಕ್ಕಿ, ಮುಂದೆ ಹೆವಿ ಲೋಡ್ ಆಯಿತು. ಅದಕ್ಕೆ ಇದು ಸ್ಕೂಟಿ ಬೆಸ್ಟ್ ಅಂತ, ಎಂತ ಬೇಕಾದ್ರೆ ಸಾಮಾನು ಹಾಕಿ ಮಾಡಿ ಹೋಗ್ತದೆ. ಈಗ ಬೈಕ್ ಅಂತ ನೋಡು, ಹಿಂದೆ ಗ್ಯಾಸ್ ಅಂಡೆ, ಒಳ್ಳೆ ತೊಡೆ ಮೇಲೆ ಒಂದು ಇದು ಯಾವುದು ಅಕ್ಕಿ ಚೀಲ, ಅದು ಹೆವಿ ಹಿಂಸೆ ಆಗ್ತಿತ್ತು. ಶಕ್ ಈ ಆಡುಗಳ ಬಿಟ್ಕೊಂಡು ಮಾರು ಒಂದು ಪಂಚಾಯತ್ಲೊಂದು ನೋಡೆ, ಈ ಆಡಿನೆಲ್ಲ ಬುಡಿಕೆ ಆಗುತ್ತೆ ರೋಡ್ಲಿ ಅಥವಾ ಗುಡ್ಡೆಗೆ ಗುಡ್ಡೆಗಾರ ಬಿಡೋಕೆ, ಆದರೆ ಫಾರೆಸ್ಟ್ಗೆ ಬುಡಿಕೆ ಹೊತ್ಕಡ ಅಂದರೆ ಇದು ಎಲ್ಲ ಸೊಪ್ಪು ತಿಂದಾರ ಕಂಡ ಒಂದು ಮಾಹಿತಿ ನನ್ನ ಕಲಮ ದೇವನಿತ್ತು. ಅವು ಹೇಳಿದ್ದ ಈ ಆಡುಗಳೆಲ್ಲ ಬುಡಿಕೆ ಆಗದಾರ ಫಾರೆಸ್ಟ್ಗೆ, ಯಾಕೆಂದರೆ ಅವು ಎಲ್ಲ ಸೊಪ್ಪುಗಳು ತಿಂದವಲ್ಲ. ಅದಕ್ಕೆ ಅಡ ಈ ಹೊಸ ಫಾರೆಸ್ಟ್ ಇದಾಗೋಣ, ಅದಕ್ಕೆ ಬುಡಿಕೆ ಬತ್ತು ಅಂತಾರಲ್ಲ ರೂಲ್ಸ್ ಎಲ್ಲ ಒಟ್ಟು. ಬೇರೆ ಅಷ್ಟೊಂದು ತಿಂಬಲ್ಲ, ಈ ಆಡು ಮುಟ್ಟ ಸೊಪ್ಪಿಲ್ಲಿಂದವಲ್ಲ ಅದಕ್ಕೋಸ್ಕರ ಆಡು ಎಲ್ಲ ಸೊಪ್ಪು ತಿಂದದೆ. ಹಾಗಾಗಿ ಅದರ ಬುಡಿಕೆ ಬತ್ತು. ಮತ್ತು ಇನ್ನೊಂದು ಥರ ಅದು ಒಂದು ಫಾರೆಸ್ಟ್ ಆಯ್ತು, ಇನ್ನೊಂದು ಈಗ ಬೇರೆ ಒಂದು ಕಾನೂನು ಬಂದರೆ ಅಂತ ಸರಿ ಗೊತ್ತಿಲ್ಲ, ಆದರೆ ದನ ಮತ್ತು ಈ ಆಡುಗಳೆಲ್ಲ ಬುಡಿಕೆ ಆಗಲ್ಲ ಎಲ್ಲ ಕಟ್ಟಿಯಾಗಿ ಸಾಕು ಅಂತ ಹೇಳಿ ಬಂದುಬಿಟ್ಟು, ಈ ಕಟ್ಟಿಯಾಗಿ ಸಾಕಬೇಕು ಅಂತ. ಆ ರೂಲ್ಸನ್ನು ಪಂಚಾಯತ್ನಿಂದ ಮಾಡಿಲ್ಲ, ಅದನ್ನು ಕಂಪ್ಲೇಂಟ್ ಕೊಟ್ಟರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಂಬೈದನ್ಬಿಟ್ಟು. ಅದಕ್ಕೆ ಈಗ ಯಾರನ್ನೂ ಬಿಟ್ಟವೆ, ಆದರೆ ಇಂಥ ಕಂಪ್ಲೇಂಟ್ ಮಾಡಿದ್ರೆ ಸ್ವಲ್ಪ ಇಶ್ಯೂ ಅದೇ. ತಮ್ಮಾರೆ ಈ ನಮೂನೆ ಈಗ ಗೋಂಟಾಡ್ಕ ಮಿತ್ತ ಮಜಾಡ್ಕಲ್ದು ಗೋಂಟಾಡ್ಕಲ್ ಬಂದು ನನಗೆ ಆಗಾಗ ಕ್ಯಾಮರಾ ಆನ್ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಇದು ಫುಲ್ಲು ಹಾಬಿ ಬರ್ತದೆ. ಅಂದರೆ ಹಿಂದೆ ಮುಂದೆ ಲಗೇಜ್ ಅಲ್ಲ, ಮುಂದೆ ಆದ್ರೆ ತೊಂದರೆ ಇಲ್ಲ, ಆದರೆ ಹಿಂದೆ ಅಂತಾರೆ ಹಿಂದೆದಾದರೆ ಅದು ಫುಲ್ಲು ವಾಬ್ಲಿಂಗ್ ಆಗ್ತದೆ. ಮುಂದೆ ಯಾರು ಕಟ್ಟಿದ್ದರೆ ತೊಂದರೆ ಇಲ್ಲ, ಹಿಂದೆ ಸ್ವಲ್ಪ ವಾಬ್ಲಿಂಗ್ ಸ್ವಲ್ಪ ಜಾಸ್ತಿ ಇರ್ತದೆ. ಹೆವಿ ಲಗೇಜ್ ಇದ್ದರೆ ಮತ್ತು ಗ್ಯಾಸ್ ಎಲ್ಲ ತಗೊಂಡು ಭಾರಿ ಡೇಂಜರ್, ಭಾರಿ ಕೇರ್ಫುಲ್ ಆಗಿ ತಗೊಂಡೋಗ್ಬೇಕು. ಅಂದರೆ ಮೋಟ್ರಾಸಿ ಗಾಡಿ ಓಡಿಸ್ಲಿ ಆಗೋದಿಲ್ಲ ಗ್ಯಾಸ್ ತಗೊಂಡು. ಇವಾಗೇ ಫುಲ್ಲೆಲ್ಲ ತೆಗಿಬೇಕು, ಮೇಲೆ ದನ ಇದೆ, ಎರಡು ಕಾಯಿ ಇದೆ, ಒಂದೊಂದು ಕಾಯಿ ಉಂಟು. ಅದು ಮತ್ತೆ ಈ ಅಕ್ಕಿ ಅದು ಸಾಮಾನ್ಯ ವಿಷಯನೇ. ಯೂಟ್ಯೂಬಲ್ಲಿ ಬಂದ್ಯಾ ಈಗ ಹೋಗಿ ಎಲ್ಲ ಇದು ಸೈಡ್ ಎಲ್ಲಿ ಸಹ ಒಂದು ಅಂತ ಅಕ್ಕಿ
ಗ್ಯಾಸ್ ಇದೆ, ಎರಡು ಬಗೆ ತಂದೆ ಸ್ವಲ್ಪ ಸಾಮಾನು. ಇನ್ನು ನಿಮಗೆ ನಾಳೆ ನಾವು ಬ್ಲಾಗಲ್ಲಿ ಸಿಗುವ.